ಬಸವರಾಜ್ ಬೊಮ್ಮಾಯಿ ನೇತೃತ್ವದಲ್ಲಿನ ಭಾರತೀಯ ಜನತಾ ಪಕ್ಷದ ಸರ್ಕಾರ ಜಾರಿ ಮಾಡಿದ ಮೀಸಲಾತಿ ರಾಜಕೀಯ ಲಾಭಕ್ಕಾಗಿ ಬಳಸಿಕೊಳ್ಳಲಾಯಿತು ಅಂತ ಮಾಜಿ ಮುಖ್ಯಮಂತ್ರಿ ವೀರಪ್ಪ ಮೊಯ್ಲಿ ಅವರು ಗಂಭೀರ ಸ್ವರೂಪದ ಆರೋಪವನ್ನು ಮಾಡಿದರು. ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಅವರು, ಮೀಸಲಾತಿ ವಿಚಾರದಲ್ಲಿ ಸರಿಯಾಗಿ ನಡೆದುಕೊಂಡಿಲ್ಲ ಬಿಜೆಪಿಯವರು. 2011-12 ಮನಮೋಹನ್ ಸಿಂಗ್ ಅವರು ಪ್ರಧಾನಿಯಾಗಿದ್ದಾಗ ಮಾಡಿದ್ದ ಜಾತಿಗಣತಿ ವರದಿಯನ್ನು ಈಗಿನ ಕೇಂದ್ರ ಸರ್ಕಾರ ಬಿಡುಗಡೆ ಮಾಡ್ತಾ ಇಲ್ಲ. ಅವರಿಗೆ ಯಾವ ಅಂಕಿ ಅಂಶಗಳು ಬೇಕಿಲ್ಲ. ನರೇಂದ್ರ ಮೋದಿ ಮತ್ತು ಬಿಜೆಪಿಯವರು ಗಾಳಿಯಲ್ಲಿ ಗುಂಡು ಹೊಡೆಯುವ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತ ಕಾಂಗ್ರೆಸ್ ಮುಖಂಡ ವೀರಪ್ಪ ಮೊಯ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ನಾವು ಬಿಡುಗಡೆ ಮಾಡೋದಿಲ್ಲ ಅಂತೇಳಿ ಹೇಳಿಬಿಟ್ಟಿದ್ದಾರೆ. ಆದ್ದರಿಂದ ಇವರಿಗೆ ಆ ವಿಷಯ ಯಾಕಂತೇಳಿ ಅವರಿಗೆ ಬೇಕಾಗಿಲ್ಲ. ಅವರಿಗೆ ಯಾವ ಸ್ಟ್ಯಾಟಿಸ್ಟಿಕ್ಸೂ ಇಲ್ಲದೆ ಬರೀ ಗಾಳಿಯಲ್ಲಿ ಬಿಡುವುದಿದೆಯಲ್ಲ, ಆ ಕೆಲಸನೇ ನರೇಂದ್ರ ಮೋದಿಯವರು ಮಾಡ್ತಾಯಿದ್ದಾರೆ, ಬಿ ಜೆ ಪಿ ಮಾಡ್ತಾಯಿದ್ದಾರೆ. ಆದರೆ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಹಾಗಲ್ಲ. ನಾವು ಚಿನ್ನಪ್ಪ ರೆಡ್ಡಿ ಆಯೋಗದವನ್ನು ಕೂಡ ಅನುಷ್ಠಾನ ಮಾಡಿದ್ದು ಕಾಂಗ್ರೆಸ್ ಪಕ್ಷ 1992. ಆ ಮಾಡಿದಾಗ ಕೂಡ ನಾವು ಬೇರೆ ಬೇರೆ ಕ್ಲಾಸಿಫಿಕೇಷನ್ ಮಾಡ್ಕೊಂಡು ಇವತ್ತಿಗೂ ಕೂಡ ಅಂದು ಮಾಡಿದಂಥ ಒಂದು ವ್ಯವಸ್ಥೆ ಅದೇ ಇವತ್ತಿಗೂ ಕೂಡ ಪ್ರಚಲಿತ ವರ್ಷದಲ್ಲಿ ಕೂಡ ಜಾರಿ. ಆದರೆ 35 ವರ್ಷದಲ್ಲಿ ಕೂಡ ಯಾವುದೇ ಒಂದು ಅತಂತ್ರತೆ ಇಲ್ಲದೆ ನಮ್ಮ ಮೀಸಲಾತಿ ಜಾತಿಗಣತೆಯ ಆಧಾರದ ಮೇಲೆ ನಾವು ಮಾಡಿದ್ದೀವಿ. ಅದು ಕಾಂಗ್ರೆಸ್ ಮಾಡಿದ್ದು. ಅವರೇನು ಮಾಡಿದ್ದಾರೆ, ಅವ್ರದ್ದು ಕಾಂಟ್ರಿಬ್ಯೂಷನ್ ಏನಿದೆ ಜಾತಿಗಣತಿಯಲ್ಲಿ? ರಾಷ್ಟ್ರ ಮಟ್ಟದಲ್ಲಿ ಮಾಡಲಿಲ್ಲ. ನಾವು 2011-12 ಇಸವಿಯಲ್ಲಿ ಜಾತಿಗಣತಿ ಮಾಡಬೇಕು ಅಂತೇಳಿ ನಾವು ಕೇಂದ್ರ ಸರ್ಕಾರ ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಕ್ಯಾಬಿನೆಟ್ ನಿರ್ಣಯ ತಗೊಂಡು ಆ ಜಾತಿಗಣತಿ ಮಾಡಿದ್ದನ್ನು ಇವತ್ತು ಬಿಡುಗಡೆ ಮಾಡ್ತಾ ಇಲ್ಲ. ಅಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಕೂಡ ಪ್ರತಿಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.